उत्तम आरोग्यक्कागी कोने उसिरु इरुवरेगू होराडतीनि सर बीड़ा बेड़ा बीड़ा बेड़ा सर बीड़ा बेड़ा नाई बदलागबहुदु नाई बाल एंदादरू बदलादित्ते छोट हुड़ग नन उत्तर यार बीड़ा कोड़क बर्ताने नानू तिन्नल नन आरोग्य मुख्य रूम नू तबड़ी दीपोरे अदू येन हेली येन इला अव्वा देवस्थान होगिदरल याके नीवु होगतिद्रा इलापा अवागले निम कई मेले टी सद्या ऐनू आगे आगले कई मेले टी सुरकोबिट्रल अदे Yes, namaste. Namaskara. Please come. Please take your seat. Thank you. Excuse me. Yesterday, my hubby get your passport in sideline. Insert this passport. I got this visiting card. I think you got legal issues without this passport, right? Na? That's why I hurriedly called you. Thank you. It's my pleasure. How is our India? Of course, it's awesome. How you felt about Karnataka? Hey, it's a basic culture places. A lot of temples, spirits. Your wife is very pretty. Thank you. Thank you. You're welcome. What is this? Is it ornament? It's so different. No, no, no. It's not an ornament. Tale mel hit metkondide anta ಹೇಳಬೇಕಾನೆ
Thank you very much. I'm leaving. Ayo, kutkoli. ಮನೆಗೆ ಬಂದವ್ರಿಗೆ ಒಂದು ಲೋಟ ನೀರು ಕುಡಿದೆ ಹೆಂಗೆ ಕಳಿಸೋಕ್ಕಾಗತ್ತೆ? ಸಿಕ್ಕಾಬಡೆ ಬಿಸಿಲಿದೆ, ಒಂದು ಲೋಟ ನಿಂಬೆ ಶರ್ಬತ್ ಮಾಡ್ಕೊಡ್ತೀನಿ. ಹಾಂ, ಕೂತ್ಕೊಳ್ಳಿ. What did he say? Some kind of juice, lime juice. It's very tasty and healthy. Yeah, I see. Thank you. ಮೇಡಮ್, ಇದು ಸ್ಪೆಷಲ್ ಶರ್ಬತ್ತು, ತಗೊಳ್ಳಿ. ಡ್ರಿಂಕ್. Delicious. I never had such a drink. Dipora, you know it's over. Chanagidi anta. Adu, swalpanu chanagil vante. Hole neer tara ide. Idon juice anta helta idare. Hoda. Mata avaru mukha bala santoshavagide. Sulle helta idare nivu. Re, Dipora, nanage bhasha baradirabodu. ಭಾವನೆಗಳು ಅರ್ಥ ಆಗದೆ ಇರತ್ತಾ ನೋಡಿ, ಅವ್ರ ಮುಖ ನೋಡ್ತಿದ್ರೆ ಅವ್ರು ತುಂಬ ಖುಷಿಯಾಗಿ ಕುಡಿತಿದ್ದಾರೆ ಅಂತ ಅನಿಸ್ತಿದೆ. ಜಗತ್ತಿನಲ್ಲಿ 100 ಥರ ಭಾಷೆ ಇರ್ಬೋದು, 100 ಥರ ಅಡುಗೆ ಇರ್ಬೋದು, ಆದರೆ ಒಳ್ಳೆ ಅಡುಗೆನ ನಾಲ್ಗೆ ಆಸ್ವಾದಿಸುತ್ತೆ ತಾನೆ. ನೋಡಿ ಅವ್ರ ಮುಖನ. What is this? ಅದು ಶರ್ಬತ್ತು. What? ನಿಂಬೆ ಶರ್ಬತ್ತು, ಮೆಣಸ್ ಮಿಕ್ಸು, ಜೀರಿಗೆ ಫಿಕ್ಸ್. ಆಕಾಶಣ್ಣ. ಹಾ, ಬಂದೆ ಅಪ್ಪು. ಸ್ವೀಟ್ ಮಾಡೋರ ಮನೆಗೆ ಒಂದು ಸ್ವೀಟ್ ತಿಂದೆ ಹೋದ್ರೆ ಹೆಂಗೆ? ಒಂದು ನಿಮಿಷ ಬಂದೆ. What is it? ಇದು ಸ್ಪೆಷಲ್ ಜಿಲೇಬಿ ನಮ್ಮ ಅಂಗಡಿದು. What is this? ದೀಪ ಅವರೆ, ನೀವು ಅವ್ರಿಗೆ ಅವ್ರ ಭಾಷೆನಲ್ಲಿ ಅದ್ರ ಬಗ್ಗೆ ಸರಿಯಾಗಿ ಹೇಳಿ. ಹಾಂ, ನಾ ಬರ್ತೀನಿ. ಇಟ್ಸ್ ಅ ಕೈಂಡ್ ಆಫ್ ಸ್ವೀಟ್, ವೆರಿ ಯೂನಿಕ್ ಅಂಡ್ ಟ್ರೆಡಿಷನಲ್. ಪ್ಲೀಸ್ ಹ್ಯಾವ್ ಇಟ್. ಹೇ, ಥ್ಯಾಂಕ್ ಯು. Super. Is this made by your husband? Yes. From age of 13 years he learned to make sweets. Now he's famous in this area. Oh, that's good. Is he attended any competition? That is very good opportunity. That is very good competition. And big platform for talented guys. Now the selection process is going on. I give you the name of website. Better you nominate him. Tomorrow is the last day. You submit the application as first as you can. And thank you for your help. Now I am leaving. Thank you, ma'am. Thank you for this information. ನಮಸ್ತೆ. ನಮಸ್ಕಾರ. ನಿಮ್ಮ ಆಸೆಗಳೆಲ್ಲ ನೆರವೇರೋ ಕಾಲ ಬಂದಾಯ್ತು ರೀ. ಒಂದೊಳ್ಳೆ ಅವಕಾಶ ತಾನಾಗೇ ಬಂದಿದೆ. ನೀವು ಆ ಸ್ಪರ್ಧೆಯಲ್ಲಿ ಭಾಗವಹಿಸಲೇಬೇಕು, ಗೆಲ್ಲಲೇಬೇಕು. ಚಂದ್ರಿ, ನಾನು ಸ್ವಲ್ಪ ಹೊರಗಡೆ ಹೋಗ್ಬಿಟ್ಟು ಬರ್ತೀನಿ. ಇದೇನು ದೀಪ ಅವರ, ಎಷ್ಟು ಗಡಿ ಬಿಡಿಲಿ ಬಂದ್ರಿ? ಏನು ಸಮಾಚಾರ? ಅದು ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಇವಾಗ ಬಂದಿದ್ರಲ್ಲ ಲೂಸಿ ಅಂತ.
ಅದು ಮೆಣಸಿನಕಾಯಿ ಘಾಟು ಅದಕ್ಕೆ ಔಚ್ ಅಮ್ಮ ಏನಾಯ್ತು ಉಚ್ಕೋಬಿಡಿ ಇವಾಗ ಕಮ್ಮಿ ಆಯ್ತಾ ಹ್ಮ್ ಇಲ್ಲ ದೀಪ ಅವ್ರೆ ನಿಮ್ ಸರಿ ಉಚ್ಕೋಬಿಡಿ ಬಂದೆ ದೀಪ ಅವ್ರೆ ಬೇಗ ಬಿಡಿ ಬಿಡಿ ಏನ್ ಮಾಡ್ತಾ ಇದ್ದಾಳೆ ಬಿಡಿಲಿ ಮನೇಲ ಹುಡುಕ್ಬೇಕಾ ನಾನು ಅತ್ತೆ ಇವ್ರ ಕಣ್ಣಿಗೆ ಸ್ವಲ್ಪ ಖಾರ ತಗ್ಲಿತ್ತು ಅದಕ್ಕೆ ಒದ್ದೆ ಬಟ್ಟೆ ಮಾಡ್ಕೊಂಡು ಒರೆಸ್ತಾ ಇದ್ದೆ ಒದ್ದೆ ಬಟ್ಟೆ ಮಾಡಿ ಕಣ್ಣು ಒರೆಸೋದಕ್ಕೆ ನೀನು ಸೀರೆ ಸರಿಗೆ ಹಾಕ್ಬೇಕೇನು ಬೇರೆ ಬಟ್ಟೆ ಯಾವುದು ಸಿಗ್ಲಿಲ್ಲ ನಿನಗೆ ಓ ನೀನು ಪತಿ ಸೇವೆ ಮಾಡೋದನ್ನ ಮೂರು ಜನ ಎಲ್ಲ ನೋಡ್ಬೇಕು ಅನ್ನೋ ಏನಪ್ಪ ಆಕಾಶ್ ಯಾವತ್ತೂ ಕಣ್ಣಿಗೆ ಖಾರ ಹರಿಸ್ಕೊಳ್ದೇ ಇರೋನು ಇವತ್ತೇನು ಹರಿಸ್ಕೊಂಡಿದ್ಯಾ ಸರಿ ಹೋಗು ಮನೆಗೆ ಹೋಗಿ ತಣ್ಣೀರಲ್ಲಿ ಕಣ್ಣು ತೊಳ್ಕೋ ಸರಿ ನಮ್ಮ ನೀನೇನು ನೋಡ್ತಾ ನಿಂತ್ಕೊಂಡ್ಬಿಟ್ಟೆ ಪೂಜೆಗೆ ಹೊತ್ತಾಗಲ್ವೇನೋ ಹೋಗಿ ರೆಡಿ ಆಗು ಅಲ್ಲ ದೀಪ ಅಂಥ ತಲೆ ಹೋಗುವಂಥ ವಿಷಯ ಏನಿತ್ತು ಅವನನ್ನು ಅಂಗಡಿವರೆಗೂ ಹುಡ್ಕೊಂಡು ಹೋಗಿದ್ಯಲ್ಲ ಓಹೋ ಅವನ ಅಂಗಡಿಯಲ್ಲಿ ನ್ಯಾಯವಾಗಿದ್ದಾನಲ್ಲ ಅಂತ ಪುರಾಣ ಹೊಡೆಯಕ್ಕೆ ಹೋಗಿದ್ಯೇನೋ ಇಲ್ಲ ಅತ್ತೆ ಅದು ಅವ್ರ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕಾಗಿತ್ತು ಅದಕ್ಕೆ ಏನಂಥ ಮುಖ್ಯವಾದ ವಿಷಯ ಅಂತೀನಿ ಮನೆಗೆ ಬಂದ್ಮೇಲೆ ಹೇಳ್ಬೋದಿತ್ತು ತಾನೇ ಓಹೋ ಇವಳೇ ಹೋದ್ಲೇನೋ ಹುಣ್ಕೊಂಡು ನೀವಿಬ್ರು ಜೋಡಿ ಹಕ್ಕಿ ತರ ಅಂಗಡಿಯಲ್ಲಿ ಮಾತಾಡ್ತಾ ನಿಂತ್ಕೊಂಡ್ರೆ ಇಲ್ಲಿರೋ ಹಕ್ಕಿ ಪಕ್ಷಿ ಏನ್ ಸುಮ್ಮನೆ ಇರ್ತಾವ ಸಿಗಂಧೂರ್ ಚೌಡೇಶ್ವರಿ ಇಂಥವಳನ್ನ ನಮ್ಮನೆ ಸೊಸೆಯಾಗಿ ಕಳಿಸೋ ಬದಲು ಇವ್ರ ಮನೇಲೆ ಗಂಡ್ ಮಕ್ಳನ್ನ ಹುಟ್ಟಿಸ್ಬಾರ್ದ ಒಂದ ಎರಡ ಕೇಳ್ಕೊಂಡು ಸಾಯೋಣ ಅಂದ್ರೆ ಎಷ್ಟೆಲ್ಲ ಹಪ್ಪಳನ ಮಾಯ ಮಾಡಿಬಿಟ್ಟಿದ್ದಾಳೆ ಎಷ್ಟು ಕಷ್ಟಪಟ್ಟು ಮಾಡಿದ್ದೆ ನಾನು ಎಲ್ಲ ಹಕ್ಕಿ ಪಾಲ್ ಮಾಡ್ಬಿಟ್ಲು ಇನ್ನವ ತಮ್ಮನೆಲ್ಲೇ ಮಗಳ ಮದುವೆ ಇದೆ ಅನ್ನೋ ಹಾಗೆ ಎಲ್ಲ ಹಪ್ಪಳ ಎತ್ಕೊಂಡು ಹೋಗಿದ್ದಾವೆ ನೀನೇನಪ್ಪ ಇನ್ನು ಇಲ್ಲೇ ಕಣ್ಣು ಉಜ್ಕೋತಾ ನಿಂತ್ಕೊಂಡಿದೀಯಾ ನಿನ್ ಹೆಂಡ್ತಿನೇನೋ ಕೊಯ್ಕೊಂಡು ತಿನ್ನಲ್ಲ ನಾನು ಹೋಗು ನೀರಲ್ಲಿ ಕಣ್ ತೊಳ್ಕೊ ಹೋಗು ಅಯ್ಯೋ ಇವಳು ಯಾವಾಗ ಬುದ್ಧಿ ಕಲ್ತು ಬುಗುರಿ ಮರ ಆಗ್ತಾಳೋ ಮೇಡಮ್ ಅವ್ರೆ ಇದು ನೋಡಿ ಇದು ಬನಾರಸ್ಸು ಇದು ಕಾಂಚೀವರಂ ಮೇಡಮ್ ಇದು ಸೂರತ್ಕಲ್ ಸೀರೆ ನೋಡಿ ಇದು ನೋಡಿ ಇವು ಹಳೆ ಡಿಸೈನ್ ಆಗೋಯ್ತು ಹೊಸ ಡಿಸೈನ್ ತೋರಿಸಿ
ಗಂಡಸರನ್ನ ಆರಿಸ್ಕೊಳ್ಬೇಕಾದ್ರೆ ಇಷ್ಟು ಕಷ್ಟ ಪಡಲ್ಲ, ಒಂದು ಸೀರೆ ಆರಿಸ್ಕೊಳ್ಳೋಕೆ ಇಷ್ಟೊಂದು ತಲೆ ತಿಂತಾರಲ್ಲ. ಮೇಡಮ್ ಅವರೇ, ಇದು ಓಲ್ಡ್ ಡಿಸೈನ್ ಸ್ಯಾರಿ ಅಲ್ಲ, ಇವತ್ತಿನ ಹಳೆಯದೇ ನಾಳೆಗೆ ಹೊಸದು, ನಾಳೆ ಹೊಸದೇ ನಾಡಿದಿಗೆ ಹಳೆಯದು ಅಂತ ಗಾದನೆ ಇಲ್ವಾ ಮೇಡಮ್ ಅವರೇ? ಈ ಡಿಸೈನ್ ಸಾರಿ ಫೇಮಸ್ ಆಗುವ ಎಲ್ಲ ಲಕ್ಷಣಗಳಿದ್ದಾವೆ, ಇದನ್ನ ನಾವೇ ಮೊದಲು ಮಾಡ್ತಾ ಇರೋದು. ನೀವು ಇವತ್ತು ತಗೊಂಡ್ರೆ ಒಳ್ಳೇದು, ಇಲ್ಲಾಂದ್ರೆ ರೇಟ್ ಜಾಸ್ತಿ ಆಗುತ್ತೆ ನೋಡಿ. ಆದ್ರೂ ಈ ಸೀರೆನ ಕ್ರಿಯಲ್ಲಿಟ್ಟಿದ್ದೀರಾ? ಇದನ್ನ ಶೋಭಾ ಕರಂದ್ಲಾಜಿಯವರು ತೆಗ್ದಿಡ ಕೇಳಿದ್ದಾರೆ, ಅವ್ರಿಗೆ ಕೊಡ್ಬೇಕಿದನ್ನ. ನಿಜವಾಗ್ಲೂನಾ? ಹ್ಞೂ ಅಕ್ಕ, ಅವರು ನಮ್ಮ ಅಂಗಡಿಯಿಂದನೇ ಸೀರೆ ತಗೊಂಡು ಹೋಗೋದು. ಮೊನ್ನೆ ರಾಜಕಾರಣಿ ಮನೆಯಲ್ಲಿ 5,410 ರೂಪಾಯಿ ಸೀರೆ ಸಿಕ್ಕಿದ್ವಲ್ಲ, ಅವೆಲ್ಲ ನಮ್ಮ ಅಂಗಡಿಯಿಂದನೇ ತಗೊಂಡು ಹೋಗಿದ್ದು ಅಂತೀನಿ. ಹೋಗ್ಲಿ ಬಿಡಿ ಅಕ್ಕ, ನೀವೇನು ಬೇಜಾರು ಮಾಡ್ಕೋಬೇಡಿ. ನೀವಾಗಲೇ ಈ ಸೀರೆನ ಕೈಯಾರೆ ಮುಟ್ಟಿದ್ದೀರಾ, ಕಣ್ಣಾರೆ ನೋಡಿದ್ದೀರಾ. ನಿಮ್ಮ ಮಲೆನಾಡ ಮೈ ಬಣ್ಣಕ್ಕೋ ಈ ಸೀರೆ ಬಣ್ಣಕ್ಕೋ ಹೇಳಿ ಮಾಡಿಸ್ದಂಗಿದೆ. ನಿಮಗೆ ಕೊಡಲ್ಲ ಅಂತ ಹೇಳಿ ನಾನು ಯಾವ ನರ್ಕಕ್ಕೆ ಹೋಗ್ಲಿ ಹೇಳಿ? ತಗೊಳ್ಳಿ, ಬರೀ 4,400 ರೂಪಾಯಿ ಅಷ್ಟೇ. ಅಷ್ಟೊಂದ ಜಾಸ್ತಿ ಆಗ್ಲಿಲ್ವಾ? ಶೋಭಕ್ಕನ ಸೀರೆನ ಈ ಅಕ್ಕಂಗೆ ಕೊಡ್ತಾ ಇದ್ದೀನಿ? ಯೋಚನೆ ಮಾಡಿ, ನಾನು ನಿನ್ನ ಅಕ್ಕ ಅಂತ ಕರೆದಿದ್ದೀನಿ, ಸಂಬಂಧದಲ್ಲಿ ಸುಳ್ಳು ಹೇಳೋಕ್ಕಾಗತ್ತಾ ಹೇಳಿ? ಸರಿ, ಪ್ಯಾಕ್ ಮಾಡಿ. ಹಾಂ, ಮೇಡಮ್, ಸೋನಿಯಾ ಗಾಂಧಿ ಮೇಡಮ್ಮು ಒಂದು ಸೀರೆನ ಆರ್ಡರ್ ಮಾಡಿದ್ರು, ಅದನ್ನು ತೋರಿಸ್ಲಾ? ತೋರಿಸ್ಲಾ? ಸೀರೆನೂ ಹೊಗಳ್ಬೇಕು, ಸೀರೆ ತಗೊಳ್ಳೋರ್ನೂ ಹೊಗಳ್ಬೇಕು, ಇಲ್ಲಾಂದ್ರೆ ಹೆಂಗಸರನ್ನ ಮರಳು ಮಾಡೋಕ್ಕಾಗಲ್ಲ. ಮಂಜು, ಯಾಕಿಷ್ಟು ತಡ ಮಾಡ್ದೆ? ಬೇಗ ಬರ್ಬೇಕಂತ ಗೊತ್ತಾಗಲ್ವ ನಿನಗೆ? ಸಲಿಗೆ ಜಾಸ್ತಿ ಆಯ್ತು ನಿಂದು. ಹೋಗೋ, ಆ ಗೊಂಬೆನ ಪಕ್ಕಕ್ಕೆ ಎತ್ತಿಟ್ಟು ಸೀರೆನ ಮಡಚಿಡು. ಹೋಗು ಮಂಜು. ಮಂಜ, ನೀನು ಹೋಗಿ ಬೇರೆ ಕೆಲಸ ನೋಡು, ನಾನು ಇದನ್ನ ನೋಡ್ತೀನಿ. ಓ, ಬನ್ನಿ ಬನ್ನಿ ಮೇಡಮ್, ಕುತ್ಕೊಳ್ಳಿ. ಯಾವ ಸಾರಿ ತೋರಿಸ್ಲಿ? ನಿಮ್ಮ ಅಂಗಡಿಲಿ ಕಾಟನ್ ಸೀರೆ ಇದೆಯಲ್ಲ ಹೋಲ್ಸೇಲ್ಗೆ, ಆ ಕಾಟನ್ ಸೀರೆ ತೋರಿಸಿ. ಮೀನಾಕ್ಷಿ, ನಿಲ್ಸು, ನಿಮ್ಗೆ ಈ ಕೆಲಸ ಮಾಡಕ್ ಹೇಳ್ದ ನಾನು? ಏನಾದ್ರೂ ಬಿದ್ದು ಹೆಚ್ಚು ಕಡಿಮೆ ಮಾಡ್ಕೊಂಡಿದ್ರೆ ನಿಂದ್ ಬಿಡು. ಹೋಟೆಲಿರು ನನ್ನ ಮಗು ಬಗ್ಗೆ ಯೋಚನೆ ಮಾಡಿದೀಯ? ಬಿಡು. ಓಹೋ, ನಿಮ್ ವೀಕ್ನೆಸ್ ಇಲ್ಲಿದ್ಯಾ? ಮಗು ವಿಷಯಕ್ಕೆ ಮೆತ್ತಗಾಗ್ತಿರಲ್ಲ ನೋಡ್ತಾ ಇರಿ. ಮಗು ಹೆಸರು ಹೇಳ್ಕೊಂಡು ಏನೇನು ಪಡ್ಕೊಳ್ತೀನಿ ಅಂತ. ಜೀ